ಹೇ ಗಾಯ್ಸ್ ವೆಲ್ಕಮ್ ಟು ವೇದಾಂತ ಪಾಠಶಾಲೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ ಈ ಪುಸ್ತಕವನ್ನು ಖರೀದಿ ಮಾಡಿ ನಿಮ್ಮ ಫೋರ್ ನಾಟ್ ಟು ಪಿ ಐ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತ ಮೊಬೈಲ್ ಸಂಖ್ಯೆಗೆ ನೀವು ವಾಟ್ಸಾಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ನಿಮ್ಮ ವಿಳಾಸವನ್ನ ಕಳಿಸಬಹುದಾಗಿದೆ ನಾನು ನಿಮಗೆ ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನ ತಲುಪಿಸ್ತೇನೆ ನಮ್ಮ ಹಿಂದಿನ ಸೆಷನ್ ನಲ್ಲಿ ನಾನು ನಿಮಗೆ ಹೇಳಿದ್ದೆ ಪಿ ಎಸ್ ಐ ಪೇಪರ್ ಒನ್ ಗೆ ಸಂಬಂಧಿಸಿದ ಹಾಗಿನ ಟೈಮ್ ಮ್ಯಾನೇಜ್ಮೆಂಟ್ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಂತ ಇನ್ನೇನು ಫೋರ್ ನೋಟ್ ಟು ಪಿ ಎಸ್ ಐ ಎಕ್ಸಾಮ್ ಹತ್ತಿರದಲ್ಲೇ ಇದೆ ಡೇಟ್ ಯಾವಾಗ ಬೇಕಾದ್ರೂ ಅನೌನ್ಸ್ ಆಗಬಹುದಾಗಿದೆ ಬಹಳಷ್ಟು ಸ್ಟೂಡೆಂಟ್ಸ್ ಫೈವ್ ಫಾರ್ಟಿ ಫೋರ್ ಪೋಸ್ಟ್ ಏನ್ ನಡೀತು ಆ ಒಂದು ಪರೀಕ್ಷೆಯಲ್ಲಿ ಆನ್ಸರ್ ಗೊತ್ತಿದ್ರು ಸಹ ಅಂದ್ರೆ ಪೇಪರ್ ಒನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಗೊತ್ತಿದ್ರು ಸಹ ಎಸೆ ಪಾಯಿಂಟ್ಸ್ ನೆನಪಿದ್ರು ಕೂಡ ಟೈಮ್ ಅನ್ನೋದು ಮ್ಯಾನೇಜ್ ಆಗದೆ ಇರುವಂತಹ ಕಾರಣ ಕೆಲವರು ಅರ್ಧಕ್ಕೆ ಆನ್ಸರ್ನ ಬಿಟ್ ಬಂದಿದ್ರ ಅಂದ್ರೆ ಇನ್ಕಂಪ್ಲೀಟ್ ಆನ್ಸರ್ ಆಗಿದೆ ಇನ್ನ ಕೆಲವರು ಅಟೆಂಡೇ ಮಾಡಿಲ್ಲ ಬಿಕಾಸ್ ಟೈಮ್ ಕಡಿಮೆ ಇತ್ತು ಸೊ ಹಾಗಾಗಿ ಅಟೆಂಡ್ ಮಾಡೋದೇ ಬೇಡ ಅಂತ ಬಂದ್ರಿ ಈ ರೀತಿಯಾದಂತಹ ತಪ್ಪುಗಳನ್ನ ಕಮಿಂಗ್ ಎಕ್ಸಾಮ್ ಅಥವಾ ನೆಕ್ಸ್ಟ್ ಇನ್ ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಪಿ ಎಸ್ ಐ ಇದು ನಿಮಗೆ ಆ ರೀತಿಯಾದಂತಹ ಪ್ರಾಬ್ಲಮ್ ಆಗಬಾರ್ದು ಹಾಗೆ ಆಗ್ಬಾರ್ದು ಅಂತಿದ್ದಲ್ಲಿ ಹೇಗೆ ನಾವು ಟೈಮ್ ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಅದನ್ನ ಇವತ್ತಿನ ಸೆಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ನಿಮಗೆ ಯಾವುದು ಓಕೆ ಸೂಟಬಲ್ ಅನ್ಸುತ್ತೆ ಅದನ್ನ ನಿಮ್ಮ ತಯಾರಿಯಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಓಕೆ ಸೊ ಮೊದಲನೇದಾಗಿ ಇದರ ಪ್ಯಾಟ್ರನ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಪಿ ಎಸ್ ಐ ಪರೀಕ್ಷೆಯಲ್ಲಿ ಎರಡು ರೀತಿಯಾದಂತಹ ಪರೀಕ್ಷೆಗಳು ಇರ್ತವೆ ಮೊದಲನೇದು ಫಿಸಿಕಲ್ ಅದಾದ್ಮೇಲೆ ರಿಟರ್ನ್ ನೀವು ಫಿಸಿಕಲ್ ಎಕ್ಸಾಮ್ ಪಾಸ್ ಆಗಿದ್ದೀರಾ ಅಂತ ಅಂದಮೇಲೆ ಯು ಕ್ಯಾನ್ ರೈಟ್ ರಿಟರ್ನ್ ಎಕ್ಸಾಮ್ ಇದ್ರಲ್ಲಿ ಎರಡು ಪೇಪರ್ ಇರುತ್ತೆ ಒಂದು ಪೇಪರ್ ಒನ್ ಮತ್ತೊಂದು ಪೇಪರ್ ಟೂ ಪೇಪರ್ ಒನ್ ಐವತ್ತು ಅಂಕಗಳಿಗೆ ಇರುತ್ತೆ ಪೇಪರ್ ಟೂ ನೂರ ಐವತ್ತು ಅಂಕಗಳಿಗೆ ಇರುತ್ತೆ ಸೊ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಓಕೆ ಇಲ್ಲಿ ಪೇಪರ್ ಒನ್ ನಲ್ಲಿ ನಾಲ್ಕು ಪ್ರಶ್ನೆಗಳು ಬರ್ತವೆ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳು ಬರ್ತವೆ ಸೊ ಈಗ ನಮ್ಮ ಹೋಲ್ ಕಾನ್ಸಂಟ್ರೇಷನ್ ಪೇಪರ್ ಒನ್ ನ ಬಗ್ಗೆ ಇದೆ ಇದ್ರ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ ಹಾಗಿದ್ರೆ ಆ ನಾಲ್ಕು ಪ್ರಶ್ನೆಗಳು ಯಾವ್ಯಾವುದು ಟ್ರಾನ್ಸ್ಲೇಷನ್ ನದ್ದು ಎರಡು ಪ್ರಶ್ನೆಗಳನ್ನ ನಾವು ನೋಡಬಹುದು ಒಂದು ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಇನ್ನೊಂದು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅದಾದ್ಮೇಲೆ ಪುಸಿ ರೈಟಿಂಗ್ ನೋಡಬಹುದಾಗಿದೆ ದೆನ್ ಎಸ್ ಒಟ್ಟು ನಾಲ್ಕು ಪ್ರಶ್ನೆಗಳನ್ನ ನೀವು ಪೇಪರ್ ಅಲ್ಲಿ ನೋಡ್ತೀರಾ ಈ ಕಂಪ್ಲೀಟ್ ಪೇಪರ್ ಒನ್ ಏನಿರುತ್ತೆ ಇದು ಡಿಸ್ಕ್ರಿಪ್ಟಿವ್ ಟೈಪ್ ನಲ್ಲಿ ಇರುತ್ತೆ ಅದೇ ಪೇಪರ್ ಟು ಹೇಗಿರುತ್ತೆ ಎಂ ಸಿ ಕ್ಯೂ ಕ್ವೆಶನ್ಸ್ ಐದು ಅಥವಾ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಯಾವ್ದು ಸರಿ ಅಂತ ಅನ್ಸುತ್ತೆ ಅದಕ್ಕೆ ನೀವು ಟಿಕ್ ಮಾಡಬೇಕು ಆದ್ರೆ ಪೇಪರ್ ಒನ್ ಏನಾಗಿರುತ್ತೆ ಕಂಪ್ಲೀಟ್ ಆಗಿ ಬರಿಬೇಕಾಗಿರುತ್ತೆ ಹಾಗೂ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಅಂತ ಹೇಳ್ತೀವಿ ನೋಡಿ ಅದು ಸೊ ದಿಸ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಪೇಪರ್ ಟೂಗೆ ಒಂದು ರೀತಿಯಲ್ಲಿ ಬುಕ್ಸ್ ಇದೆ ಅದನ್ನ ಓದಿದ್ರೆ ಎಕ್ಸಾಕ್ಟ್ ಅದೇ ಕ್ವಶನ್ಸ್ ಬರಬಹುದು ಅನ್ನೋ ಒಂದು ಅಜಂಪ್ಷನ್ ತಗೊಂಡು ನಾವು ಎಕ್ಸಾಮಿಗೆ ಹೋಗಬಹುದು ಅಥವಾ ಒಂದು ಅಜಂಪ್ಷನ್ ಇಟ್ಕೊಂಡು ನಾವು ಕೂಡ ಮಾಡ್ಕೊಳ್ಬಹುದು ಹೀಗೆ ಓದಬೇಕು ಅನ್ನೋದು ದಾರಿ ಇದೆಯಾ ಸಪೋಸ್ ದರ್ ಇಫ್ ದೆರ್ ಈಸ್ ನೋ ಪ್ಯಾಟ್ರನ್ ದೆನ್ ಹೇಗೆ ನಾವು ಟೈಮ್ ನ ಮ್ಯಾನೇಜ್ ಮಾಡೋದು ಹೇಳ್ತೀನಿ ಆಗ್ಲೇ ಹಾಗೆ ಇಟ್ ಈಸ್ ಟೋಟಲಿ ಬೇಸ್ಡ್ ಆನ್ ಡಿಸ್ಕ್ರಿಪ್ಟಿವ್ ಅಲ್ವಾ ಸೊ ಕಂಪ್ಲೀಟ್ ಆಗೋದು ಡಿಸ್ಕ್ರಿಪ್ಟಿವ್ ರೀತಿಯಲ್ಲಿ ಇರುತ್ತೆ ನಿಮ್ಮ ಆನ್ಸರ್ಸ್ ಅಥವಾ ಕೊಡುವಂಥ ಕ್ವೆಶ್ಚನ್ಸ್ ಹಾಗೆ ಇರುತ್ತೆ ಒಂದು ರೀಡಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಓದುವಂತಹ ಕೌಶಲ್ಯವನ್ನ ಅದಾದ್ಮೇಲೆ ರೈಟಿಂಗ್ ಸ್ಕಿಲ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು ಬರವಣಿಗೆಯ ಕೌಶಲ್ಯ ರೀಡಿಂಗ್ ಸ್ಕಿಲ್ಸ್ ಯಾಕೆ ಇಂಪ್ರೂವ್ ಮಾಡ್ಕೊಬೇಕು ಅಂತಂದ್ರೆ ಇದು ನಿಮ್ಗೆ ಟ್ರಾನ್ಸ್ಲೇಷನ್ ಅಲ್ಲಿ ಉಪಯೋಗ ಆಗುತ್ತೆ ಟ್ರಾನ್ಸ್ಲೇಷನ್ಗಿಂತಲೂ ಹೆಚ್ಚಾಗಿ ಪ್ರಿಸಿ ರೈಟಿಂಗ್ ನಲ್ಲಿ ಉಪಯೋಗ ಬರುತ್ತೆ ರೀಡಿಂಗ್ ಸ್ಕಿಲ್ಸ್ ಅನ್ನೋದು ರೈಟಿಂಗ್ ಸ್ಕಿಲ್ಸ್ ಎಲ್ಲಿ ಉಪಯೋಗ ಬರುತ್ತೆ ಒಂದು ಪ್ರಿಸಿಯಲ್ ಬರುತ್ತೆ ಮತ್ತೊಂದು ಎಲ್ ಬರುತ್ತೆ ಹಾಗಾದ್ರೆ ರೈಟಿಂಗ್ ಸ್ಕಿಲ್ಸ್ ಅನ್ನೋದು ಟ್ರಾನ್ಸ್ಲೇಷನ್ ಗೆ ಅಪ್ಲೈ ಆಗೋದಿಲ್ವಾ ಅದು ಅಪ್ಲೈ ಆಗಲ್ಲ ಆಗಲ್ಲ ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ಈಗ ಟ್ರಾನ್ಸ್ಲೇಷನ್ ಅಂದ್ರೆ ಏನ್ ಹೇಳಿ ವರ್ಡ್ ಟು ವರ್ಡ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ ಅವರು ಕೇಳಿರೋಂತ ಭಾಷೆಗೆ ಅನುವಾದ ಮಾಡ್ಬೇಕಾಗಿರುತ್ತೆ ಅಲ್ಲಿ ನೀವು ಎಕ್ಸ್ಟ್ರಾ ಬುದ್ಧಿ ಖರ್ಚು ಮಾಡುವಂತ ನೀಡಿಲ್ಲ ಒಂದು ಗ್ರಾಮರ್ ನ ಬಗ್ಗಿನ ಜ್ಞಾನ ನಿಮ್ಗೆ ಚೆನ್ನಾಗಿರ್ಬೇಕಾಗತ್ತೆ ಒಕ್ಯಾಬುಲರಿ ನಾಲೆಜ್ ಇರ್ಬೇಕಾಗತ್ತೆ ಓಕೆ ದೆನ್ ಆಫ್ಟರ್ ದಟ್ ಸೆಂಟೆನ್ಸ್ ಫಾರ್ಮೇಶನ್ ಹೇಗೆ ಮಾಡೋದು ಈ ಮೂರು ವಿಷಯಗಳು ಫಿಕ್ಸ್ಡ್ ಇದನ್ನ ಯಾರು ಕೂಡ ಬದಲಾಯಿಸೋದಕ್ಕೆ ಆಗೋದಿಲ್ಲ ಪ್ರೆಸೆಂಟೆನ್ಸ್ ಅಂತಂದ್ರೆ ಭೂತಕಾಲ ಅಂದ್ರೆ ತಪ್ಪಾಗುತ್ತೆ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ ಅಂತಾನೆ ಹೇಳಬೇಕು ಯಾವುದೋ ಒಂದು ಪದ ಕೊಟ್ಟಿರ್ತಾರೆ ಅದಕ್ಕೆ ಮೂರ್ನಾಲ್ಕು ರೀತಿಯಾದಂತಹ ಸಮಾನಾರ್ಥಕ ಪದಗಳು ಇರ್ತವೆ ಅದನ್ನ ಬಿಟ್ಟು ನಾವು ಬೇರೆ ಬರೆಯೋಂಗಿಲ್ಲ ಸೆಂಟೆನ್ಸ್ ಫಾರ್ಮೇಶನ್ ಇರೋದೇ ಎರಡು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಸೊ ಈ ಟ್ರಾನ್ಸ್ಲೇಷನ್ ಅಂತ ಬಂದಾಗ ನಿಮ್ಗೆ ಅಷ್ಟೊಂದು ರೈಟಿಂಗ್ ಸ್ಕಿಲ್ಸ್ ಅನ್ನೋದು ಬೇಕಾಗೋದಿಲ್ಲ ಆದ್ರೆ ಪ್ರಿಸಿ ರೈಟಿಂಗ್ ಅಥವಾ ಎಸ್ಸೆ ಅಂತ ಬಂದಾಗ ಬಹಳಷ್ಟು ನಿಮಗೆ ಈ ರೈಟಿಂಗ್ ಸ್ಕಿಲ್ಸ್ ಅನ್ನೋದು ಬೇಕಾಗತ್ತೆ ಯಾಕೆ ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಆ ಪ್ಯಾರಾಗ್ರಾಫ್ನ ಓದಿ ಇದನ್ನ ನೀವು ಏನ್ ಮಾಡ್ಬೇಕಾಗುತ್ತೆ ಒನ್ ಗೆ ಇಳಿಸ್ಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ ಸುಲಭದ ಮಾತಲ್ಲ ನಿಮಗೆ ವರ್ಡ್ಸ್ ಅಂದ್ರೆ ಒಕ್ಯಾಬುಲರಿಯ ನಾಲೆಡ್ಜ್ ತುಂಬಾ ಚೆನ್ನಾಗಿರ್ಬೇಕು ಅದರಲ್ಲೂ ಕನ್ನಡದಲ್ಲೇ ಬರೀಬೇಕು ಇಟ್ಸ್ ಕಂಪಲ್ಸರಿ ಕ್ವೆಶನ್ ಮಸ್ಟ್ ಬಿ ರಿಟರ್ನ್ ಇನ್ ಕನ್ನಡ ಸೊ ಕನ್ನಡದ ಬಗ್ಗೆನ ನಿಮ್ಮ ಜ್ಞಾನ ತುಂಬಾ ಚೆನ್ನಾಗಿರ್ಬೇಕು ದೆನ್ ಕಮಿಂಗ್ ಟು ಎಸ್ಎ ಎಸ್ಎ ಅಂತ ಬಂದಾಗ ಕಂಟೆಂಟ್ ಗೊತ್ತಿರುತ್ತೆ ಬಟ್ ಫಿಲ್ಲಿಂಗ್ ಅಥವಾ ಪ್ರೆಸೆಂಟೇಶನ್ ಇದೆ ಅಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟ್ ಹೇಳಿದ್ದಾರೆ ಸಿಕ್ಸ್ ಹಂಡ್ರೆಡ್ ವರ್ಡ್ಸ್ ಅಂತ ಹೇಳಿದಾರೆ ನೀವು ಇದು ಕೂಡ ಫಾಲೋ ಮಾಡಬೇಕಾಗುತ್ತೆ ಸೊ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಒಂದು ಪ್ರಿಸಿಯಲ್ ಅಪ್ಲೈ ಆಗುತ್ತೆ ಮತ್ತೊಂದು ಎಲ್ ಅಪ್ಲೈ ಆಗುತ್ತೆ ಓಕೆ ಟ್ರಾನ್ಸ್ಲೇಷನ್ ಅಲ್ಲೇನು ನಿಮ್ಗೆ ಬರ್ದಿದೀನಿ ಬೇಕು ಅಂತಂದ್ರೆ ಬರ್ಕೊಳ್ಬಹುದು ನೀವು ಓಕೆ ಸೊ ಇಷ್ಟು ಕೂಡ ನಿಮಗೆ ಇಲ್ಲಿ ಹೇಳದ್ನೆಲ್ಲ ರೀಡಿಂಗ್ ಸ್ಕಿಲ್ಸ್ ಇರಬಹುದು ರೈಟಿಂಗ್ ಸ್ಕಿಲ್ಸ್ ಇರಬಹುದು ಇದಕ್ಕೆಲ್ಲದಕ್ಕೂ ನಿಮಗೆ ಸಹಾಯ ಮಾಡೋದು ಒಂದೇ ನ್ಯೂಸ್ ಪೇಪರ್ ಇರಬಹುದು ಅಥವಾ ಮ್ಯಾಗ್ಝಿನ್ ಇರಬಹುದು ಯೋಜನಾ ಮ್ಯಾಗ್ಝಿನ್ ಕುರುಕ್ಷೇತ್ರ ಮ್ಯಾಗ್ಝಿನ್ ನ್ಯೂಸ್ ಪೇಪರ್ ಅಂತ ಬಂದಾಗ ದ ಹಿಂದೂ ನ್ಯೂಸ್ ಪೇಪರ್ ಪ್ರಜಾವಾಣಿ ನ್ಯೂಸ್ ಪೇಪರ್ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಇದರಲ್ಲಿ ಬರುವಂತಹ ಎಡಿಟೋರಿಯಲ್ ಅಥವಾ ಆರ್ಟಿಕಲ್ಸ್ನ ನೀವು ಓದಬಹುದು ಓದಿದ್ದಂಥ ರೀತಿಯಲ್ಲೇ ನೀವು ಮನೆಯಲ್ಲಿ ಕೂತು ರೈಟಿಂಗ್ ಸ್ಕಿಲ್ಸ್ ನ ಅದರಿಂದ ಪ್ರಾಕ್ಟೀಸ್ ಕೂಡ ಮಾಡಬಹುದಾಗಿದೆ ನಾನು ಪ್ರತಿ ಸೆಷನ್ಸ್ ಅಲ್ಲೂ ಈ ವಿಷಯಗಳಿಂದನೇ ನಿಮ್ಮ ಜೊತೆಯಲ್ಲಿ ಡಿಸ್ಕಶನ್ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಕ್ಸಾಮ್ ಅಲ್ಲಿ ಕೂತು ನೈಂಟಿ ಮಿನಿಟ್ಸ್ ಅಲ್ಲಿ ಮಾಡೋದಲ್ಲ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದಾಗ್ಲಷ್ಟೇ ಆ ನೈಂಟಿ ಮಿನಿಟ್ಸ್ ಅಮೂಲ್ಯವಾಗಿರುವಂಥ ಒಂದೂವರೆ ಗಂಟೆ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ಎಷ್ಟೇ ಟೈಮ್ ಕೊಟ್ಟರು ಸಾಕಾಗೋದಿಲ್ಲ ಬಹಳಷ್ಟು ಜನ ಹೇಳ್ತೀರಾ ಮೇಡಮ್ ಟ್ರಾನ್ಸ್ಲೇಷನ್ಗೆ ಒಂದೂವರೆ ಗಂಟೆ ಆಗೋಯ್ತು ಎರಡು ಟ್ರಾನ್ಸ್ಲೇಷನ್ ಸೇರಿ ಅಂದ್ರೆ ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲಿ ಹೇಳ್ತಾ ಇರೋದು ಮಾಕ್ ಟೆಸ್ಟ್ ಎಲ್ಲ ಕೊಡ್ತೀನಲ್ಲ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ಮ್ಯಾಮ್ ಒನ್ ಅವರ್ ತಗೊಳ್ತಾ ಇದೆ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳ್ತಾ ಇದೆ ಟ್ರಾನ್ಸ್ಲೇಷನ್ಗೆ ಅಂತ ಸಿ ಸ್ಟಾರ್ಟಿಂಗ್ ಅಂತ ಬಂದಾಗ ಎವ್ರಿಥಿಂಗ್ ಸೀಮ್ಸ್ ಡಿಫಿಕಲ್ಟ್ ಬಟ್ ವೆನ್ ಯು ಪ್ರಾಕ್ಟೀಸ್ ಎವ್ರಿ ಡೇ ದೆನ್ ಓನ್ಲಿ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಅಲ್ವಾ ಸೊ ಹಾಗಾಗಿ ಎವ್ರಿ ಡೇ ನೀವೇನು ಮಾಡಬೇಕಾಗತ್ತೆ ಅಂತಂದ್ರೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಹಾಗಿದ್ರೆ ಈ ನೈಂಟಿ ಮಿನಿಟ್ಸ್ ಅನ್ನ ನಿಮ್ಮ ಪರೀಕ್ಷೆಯಲ್ಲಿ ಹೇಗೆ ನೀವು ಡಿವೈಡ್ ಮಾಡ್ಕೊಳ್ಬಹುದು ಅದ್ರ ಬಗ್ಗೆ ಈಗ ನಾನು ಹೇಳ್ತೀನಿ ನಮ್ಮ ಹಿಂದಿನ ಒಂದು ವಿಡಿಯೋಲು ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ನೈನ್ಟಿ ಮಿನಿಟ್ಸ್ ಇಸ್ ನಥಿಂಗ್ ಬಟ್ ಒನ್ ಅಂಡ್ ಹಾಫ್ ಅವರ್ ಒಂದೂವರೆ ಗಂಟೆ ಅಲ್ವಾ ಸೊ ಇಲ್ಲಿ ಹದಿನೈದು ನಿಮಿಷ ಏನ್ ಬರುತ್ತೆ ಅದು ಒಂದು ಟ್ರಾನ್ಸ್ಲೇಷನ್ಗೆ ಅಂತ ನೀವು ಇಡಬಹುದಾಗಿದೆ ಇನ್ನೊಂದು ಹದಿನೈದು ನಿಮಿಷವನ್ನ ಮತ್ತೊಂದು ಟ್ರಾನ್ಸ್ಲೇಷನ್ ಪ್ರಶ್ನೆಗೆ ಮೀಸಲಿಡಬಹುದು ಹದಿನೈದು ನಿಮಿಷವನ್ನ ಪ್ರಿಸ್ಸಿಗೆ ಇಡಬಹುದು ಇನ್ನು ಉಳಿದಿದ್ದೆಷ್ಟಾಗುತ್ತೆ ನಲವತ್ತೈದು ನಿಮಿಷ ಇದನ್ನ ಎಸ್ಸೆ ರೈಟಿಂಗ್ಗೆ ಇಡಬಹುದು ಇದನ್ನ ಹೇಳೋದಕ್ಕೆ ಸುಲಭ ಆದ್ರೆ ಎಕ್ಸಾಮಲ್ ಕೂತು ಹೀಗೆ ಪ್ಯಾಟರ್ನ್ ಫಾಲೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕೆ ಪ್ರಿಸಿ ಕೊಟ್ಟಿರ್ತಾರೆ ಓದಬೇಕಾಗುತ್ತಲ್ವಾ ಟೈಮ್ ಹಿಡಿಯುತ್ತಲ್ವಾ ಎಸ್ ಅಫ್ಕೋರ್ಸ್ ಟೈಮ್ ಹಿಡಿಯುತ್ತೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ಐದ್ ನಿಮಿಷ ತಗೊಳ್ಳಿ ಐದ್ ನಿಮಿಷಕ್ಕಿಂತಲೂ ಯಾಕೆ ಜಾಸ್ತಿ ಬೇಕು ಯಾಕೆ ಅಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಕೊಡೋದು ಇನ್ನೂರು ಪದಗಳುಳ್ಳ ಒಂದು ಕ್ವಶ್ಚನ್ ಅಥವಾ ಒಂದು ಪ್ಯಾರಾಗ್ರಾಫ್ನ ಮಾತ್ರ ಇನ್ನೂರು ಪದಗಳು ಓದೋದಕ್ಕೆ ಐದರಿಂದ ಐದು ನಿಮಿಷಕ್ಕಿಂತಲೂ ಇನ್ನೂ ಜಾಸ್ತಿ ಬೇಕಾಗುತ್ತಾ ಇಲ್ಲ ಎವ್ರಿಥಿಂಗ್ ಈಸ್ ಯುವರ್ ಮೈಂಡ್ ಸೆಟ್ ಸೊ ಐದ್ ನಿಮಿಷ ಕ್ವೆಶ್ಚನ್ ಇನ್ನ ಹತ್ತು ನಿಮಿಷ ನಿಮ್ಮ ಬರವಣಿಗೆಗೆ ಇಡಿ ಟೆನ್ ಮಿನಿಟ್ಸ್ ಅಲ್ಲಿ ಬರಿಬಹುದ ಅರೌಂಡ್ ನೈಂಟಿ ಅಥವಾ ಸೆವೆಂಟಿ ವರ್ಡ್ಸ್ ನ ಬರೀದಾ ಎಸ್ ಅಫ್ಕೋರ್ಸ್ ಬರೀಬಹುದು ಯಾವಾಗ ಬರಿಬಹುದು ಇವತ್ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮ್ ಬರೀತೀನಿ ಅಂದ್ರೆ ಆಗಲ್ಲ ಅದಕ್ಕೂ ಕೂಡ ಪ್ರಾಕ್ಟೀಸ್ ಬೇಕಾಗುತ್ತೆ ಬಿಕಾಸ್ ಕೆಲವ್ರು ನೋಡಿ ಈಗ ಪ್ರಯತ್ನ ಹಿಂಗ್ ಬರ್ಕೊಂಡು ನೋಡ್ ಹೋಗ್ತೀರಾ ಸೊ ದಿಸ್ ಈಸ್ ನಾಟ್ ಕಾಲ್ಡ್ ಪ್ರಯತ್ನ ಬಹಳಷ್ಟು ಜನ ಹೀಗೆ ಬರೀತೀರಾ ಬರಿಬೇಕು ಯು ಮಸ್ಟ್ ಕಂಪ್ಲೀಟ್ ಅಟ್ಲೀಸ್ಟ್ ಅರ್ಥ ಆಗುವಂತ ರೀತಿಯಲ್ಲಾದ್ರೂ ಹೀಗೆ ಇರಬೇಕಾಗತ್ತೆ ಸೊ ಆದಷ್ಟು ನಿಮ್ಮ ಬರವಣಿಗೆ ಹ್ಯಾಂಡ್ ರೈಟಿಂಗ್ ಮೇಲೂ ಕೂಡ ಗಮನ ಇರಲಿ ರೈಟಿಂಗ್ ಸ್ಕಿಲ್ಸ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಕೂಡ ಒಂದು ಸ್ಕಿಲ್ ಆಗಿದೆ ದೆನ್ ಕಮಿಂಗ್ ಟು ಟ್ರಾನ್ಸ್ಲೇಷನ್ ಕೆಲವರಿಗೆ ಇಂಗ್ಲೀಷ್ ಟು ಕನ್ನಡ ಸುಲಭ ಇನ್ನೂ ಕೆಲವರಿಗೆ ಕನ್ನಡ ಟು ಇಂಗ್ಲಿಷ್ ಅನ್ನೋದು ಸುಲಭ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲೀಷ್ ಟು ಕನ್ನಡ ತಪ್ಪು ಮಾಡ್ತೀರಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡ ಟು ಇಂಗ್ಲಿಷ್ ತಪ್ಪು ಮಾಡ್ತೀರಾ ಅನ್ನೋದು ಸರಿ ಬರೋದಿಲ್ಲ ಯಾಕೆ ಅಂತಂದ್ರೆ ಈವನ್ ಬಹಳಷ್ಟು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಗೆ ನಲ್ಲಿ ಸೆಂಟೆನ್ಸ್ ಫ್ರೇಮ್ ಮಾಡೋದು ಕನ್ಫ್ಯೂಷನ್ ಇರುತ್ತೆ ಯಾವ ಸೆಂಟೆನ್ಸಸ್ ಲೆಂತಿ ಸೆಂಟೆನ್ಸಸ್ ಅಥವಾ ಆಬ್ಜೆಕ್ಟ್ ರೈಟಿಂಗ್ ಸೇಮ್ ಪ್ರಾಬ್ಲಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಇರುತ್ತೆ ಕನ್ನಡದಲ್ಲಿ ವಾಕ್ಯ ರಚನೆ ಮಾಡುವಾಗ ಪದ ಬಳಕೆ ಓಕೆ ಒಕ್ಯಾಬುಲರಿ ಬರೀತೀರಾ ನೀವು ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟಬಲ್ ಇರುತ್ತೆ ಇಂಗ್ಲಿಷ್ ಕನ್ನಡನ ಬರೀತೀರಾ ಬಟ್ ಆಬ್ಜೆಕ್ಟ್ ರೈಟಿಂಗ್ ಅಂತ ಬಂದಾಗ ಕೆಲವು ಪದಗಳು ಏನಾಗಿರುತ್ತೆ ಅಂತಂದ್ರೆ ಮಿಸ್ ಮಾಡಿರ್ತೀರಾ ಪಂಕ್ಚುಯೇಷನ್ ಮಿಸ್ ಮಾಡ್ತೀರಾ ಸೊ ಇಟ್ ಕುಡ್ ಬಿ ಆಫ್ ಎನಿಥಿಂಗ್ ನೀವು ಯಾವುದೇ ಮೀಡಿಯಂ ಓದಿ ಎರಡಕ್ಕೂ ಕೂಡ ಒಂದೇ ಎಫರ್ಟ್ ನ ಹಾಕಿ ನೀವು ಪ್ರಿಪೇರ್ ಆಗ್ಬೇಕು ಸೊ ಹಾಗಾಗಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಹೆಚ್ಚಾಗಿ ಕನ್ನಡ ಬಗ್ಗೆ ಗಮನ ಕೊಡೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹೆಚ್ಚಾಗಿ ಇಂಗ್ಲಿಷ್ ಬಗ್ಗೆನೆ ಗಮನ ಕೊಡುವಂಥದ್ದು ಬೇಡ ಎರಡಕ್ಕೂ ಕೂಡ ಈಕ್ವಲ್ ಆಗಿರುವಂತಹ ಕಾನ್ಸಂಟ್ರೇಷನ್ ಮಾಡಿ ಓದ್ಬೇಕಾಗತ್ತೆ ಟ್ರಾನ್ಸ್ಲೇಷನ್ ಬಂದಾಗ ಏನೇ ಮಾಡಿರಿ ನೀವು ಯಾವ್ದೇ ಮೀಡಿಯಂ ಓದಿರಿ ಯಾವುದೇ ಮೀಡಿಯಂ ಓದಿ ಪರವಾಗಿಲ್ಲ ನಾನಿಲ್ಲಿ ಹೇಳದ್ನಲ್ಲ ಟ್ರಾನ್ಸ್ಲೇಷನ್ ಅಂದ್ರೆ ಏನೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಮೇಲೆ ಗಮನ ಇರಲಿ ಗ್ರಾಮರ್ ನೋಡ್ಕೊಳ್ಳಿ ಇಂಗ್ಲಿಷ್ ಗ್ರಾಮರ್ ನ ಪ್ರತಿನಿತ್ಯ ಒಕ್ಯಾಬುಲರಿ ಕನ್ನಡ ಇಂಗ್ಲಿಷ್ ಎರಡೂ ಪ್ರಾಕ್ಟೀಸ್ ಮಾಡಿ ಸೆಂಟೆನ್ಸ್ ಫಾರ್ಮೇಶನ್ ಇಷ್ಟಿದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ನಿಮ್ಮ ಸ್ಕೂಲಿಂಗ್ ಮಾಡಿದ್ರು ಕೂಡ ಇಟ್ ವಿಲ್ ಬಿ ಹೆಲ್ಪ್ಫುಲ್ ನೆಕ್ಸ್ಟ್ ಕಮಿಂಗ್ ಟು ಎಸ್ಎ ಎಸ್ಸೆ ಅಂತ ಬಂದಾಗ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಇದ್ರಲ್ಲಿ ನೀವೇನ್ ಮಾಡಬೇಕು ಎಸ್ಎ ಐದು ಟಾಪಿಕ್ ಕೊಟ್ಟಿರ್ತಾರೆ ಯು ನೀಡ್ ಟು ಸಿಟ್ ಅನ್ ಥಿಂಕ್ ಯಾವುದನ್ನು ನಾನು ಚೂಸ್ ಮಾಡಬೇಕಾಗತ್ತೆ ಅದಾದಮೇಲೆ ಹೇಗೆ ಸ್ಟಾರ್ಟ್ ಮಾಡಬೇಕು ಏನು ಕೋಟ್ ಬರೀಬೇಕು ಇಂಟ್ರೊಡಕ್ಷನ್ ಹೇಗಿರಬೇಕು ಅದಾದಮೇಲೆ ಅದರ ಬ್ಯಾಕ್ಗ್ರೌಂಡ್ ಅಥವಾ ಮೀನಿಂಗ್ ಅದರಲ್ಲಿರುವಂಥ ಕಂಟೆಂಟ್ ಫೈನಲ್ ಕನ್ಕ್ಲೂಷನ್ ಈಸ್ ಇಟ್ ಪಾಸಿಬಲ್ ಟು ರೈಟ್ ವಿತಿನ್ ಫಾರ್ಟಿ ಫೈವ್ ಮಿನಿಟ್ಸ್ ಎಸ್ ಇಟ್ ಈಸ್ ಪಾಸಿಬಲ್ ಯಾವಾಗ ಇಟ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಕಂಟೆಂಟ್ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ ಗ್ಲೋಬಲ್ ವಾರ್ಮಿಂಗ್ ಅಂತ ತಗೊಳ್ತಾ ಇದ್ದೀನಿ ಇದ್ರ ಬಗ್ಗೆ ಇದರ ಸ್ಟಾಟ್ಸ್ ಅಥವಾ ಇನ್ಫರ್ಮೇಶನ್ ನಿಮಗೆ ಗೊತ್ತಿದೆ ಅಂತಂದ್ರೆ ಎಷ್ಟೊತ್ತು ಬರೆಯೋದು ಒಂದ್ ಮೈಂಡ್ ಅಲ್ಲಿ ಪಿಕ್ಚರ್ ಬಂದ್ಬಿಡ್ಬೇಕು ನಿಮ್ಗೆ ಈ ಗ್ಲೋಬಲ್ ವಾರ್ಮಿಂಗ್ ನಾನು ಬರಿತಾ ಇದೀನಿ ಅಂತಂದ್ರೆ ನಾನು ಏನೇನ್ ಆಡ್ ಮಾಡ್ಬೇಕು ಬರಿತಾ 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 ಯೋಚನೆ ಮಾಡೋದಲ್ಲ ಇದಕ್ಕೆ ಅಂತಾನೆ ಬೇಕಾದ್ರೆ ಐದ್ ನಿಮಿಷ ಸ್ಪೇರ್ ಮಾಡಿ ಯಾಕೆ ಈ ನೀವು ಟಾಪಿಕ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ದಿಸ್ ಈಸ್ ಅ ಲೈಫ್ ಚೇಂಜಿಂಗ್ ಟಾಪಿಕ್ ಫಾರ್ ಯು ಅಲ್ವಾ ಯಾಕೆ ಇದಕ್ಕೆ ಇಪ್ಪತ್ತು ಅಂಕಗಳನ್ನ ಇಡಲಾಗಿದೆ ಟ್ವೆಂಟಿ ಮಾರ್ಕ್ಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಇಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಅಂಡ್ ಇದು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಹಾಗಿರುವಾಗ ನೀವು ಎಷ್ಟು ಹುಷಾರಾಗಿ ಟಾಪಿಕ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿರುವಂಥ ಟಾಪಿಕ್ನ ಎಷ್ಟು ಚೆನ್ನಾಗಿ ಬರಿಬೇಕು ಇವ್ಯಾಲ್ಯೂಯೇಟರ್ ಒಂದು ನಿಮಿಷ ಯೋಚನೆ ಮಾಡಬೇಕಾಗುತ್ತೆ ಎಲ್ಲಿ ಮಾರ್ಕ್ಸ್ ತೆಗಿಯೋದು ಅಥವಾ ಎಲ್ಲಿ ಮಾರ್ಕ್ಸ್ ಕೊಡಬಾರ್ದು ಇವರಿಗೆ ಅಂತ ಆ ರೀತಿಯಲ್ಲಿ ಬರೀಬೇಕು ಅದಕ್ಕೆ ಏನ್ ಮಾಡಬೇಕು ಮ್ಯಾಕ್ಸಿಮಮ್ ಎರಡು ನಿಮಿಷ ಯೋಚನೆ ಮಾಡಿ ಯಾವ ಟಾಪಿಕ್ ತಗೊಂಡ್ಲಿ ಅದಾದ್ಮೇಲೆ ನೆಕ್ಸ್ಟ್ ಐದ್ ನಿಮಿಷ ಯೋಚನೆ ಮಾಡಿ ಆ ಟಾಪಿಕ್ ನಲ್ಲಿ ನಾನು ಏನೇನ್ ಬರೀಬೇಕಾಗತ್ತೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಫ್ಯೂ ಮಿನಿಟ್ಸ್ ಫ್ಯೂ ಸೆಕೆಂಡ್ಸ್ ಏನ್ ಇನ್ವೆಸ್ಟ್ ಮಾಡ್ತೀರಾ ಅದು ಒಳ್ಳೆ ರಿಸಲ್ಟ್ ಅನ್ನ ತಗೊಂಡ್ ಬರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ನೀವು ಎಸ್ ಎ ಟಾಪಿಕ್ ನ ಸೆಲೆಕ್ಟ್ ಮಾಡೋದ್ರಲ್ಲಿ ಬಹಳಷ್ಟು ಹುಷಾರಾಗಿರಿ ಅಂಡ್ ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಕಂಟೆಂಟ್ ಗೊತ್ತಿರಬೇಕಾಗತ್ತೆ ಅಲಾಂಗ್ ವಿತ್ ದ ಪ್ರೆಸೆಂಟೇಷನ್ ಈಗ ಪಾಪುಲೇಷನ್ ಅನ್ಎಂಪ್ಲಾಯ್ಮೆಂಟ್ ಈ ರೀತಿಯಲ್ಲಿ ಏನಾದರೂ ಟಾಪಿಕ್ ಬಂತು ಅಂದಾಗ ಒಂದು ಗ್ರಾಫ್ನ ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ನೈಸ್ ಟು ಸಿ ಆ್ಯಂಡ್ ನಿಮಗೆ ವರ್ಡ್ಸ್ ಉಳಿಯುತ್ತೆ ಅದ್ರ ಬಗ್ಗೆ ಇನ್ನಷ್ಟು ಮುಂದೆ ಬಾಡಿಯಲ್ಲಿ ಬರೆಯೋದಕ್ಕೆ ಸೊ ಹಾಗಾಗಿ ಯು ನೀಡ್ ಟು ಥಿಂಕ್ ಬಿಫೋರ್ ರೈಟಿಂಗ್ ಇದಕ್ಕೂ ಅಷ್ಟೇನೆ ಬೇರೆಯವ್ರು ಬರ್ದಿರೋಂಥ ಎಸ್ಸೆನ ಕಾಪಿ ಮಾಡೋದಕ್ಕೆ ಹೋಗಬೇಡಿ ಸೇ ಅನೇಕ ಬುಕ್ಸ್ಗಳಿದೆ ತಗೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಓದಿ ಓದಿದಾದ್ಮೇಲೆ ನಿಮ್ಮ ಪದಗಳನ್ನ ಬಳಸಿ ಎಸ್ಸೆನ ಬರೀರಿ ಯಾವಾಗ ನೀವು ಮನೇಲಿ ಕೂತು ಪ್ರತಿನಿತ್ಯ ಒಂದೊಂದು ಎಸ್ಸೆ ಬರಿತೀರಾ ಈ ನಲ್ವತ್ತೈದು ನಿಮಿಷದಲ್ಲಿ ಇನ್ನ ಐದ್ ನಿಮಿಷ ಉಳಿಸ್ಬಿಟ್ಟು ಕೂತ್ಕೊಂಡು ಇನ್ನೊಂದು ಪೇಪರ್ ಕೂಡ ನೀವು ಚೆಕ್ ಮಾಡಬಹುದು ಅಷ್ಟು ಸಮಯ ನಿಮ್ಗೆ ಉಳಿಯುತ್ತೆ ಸೊ ಹಾಗಾಗಿ ಈ ಪ್ಯಾಟರ್ನ್ ಏನ್ ನಾ ನಿಮ್ಗೆ ಹಾಕೊಟ್ಟಿದ್ದೀನಿ ಟ್ರಾನ್ಸ್ಲೇಷನ್ ಫಿಫ್ಟೀನ್ ಮಿನಿಟ್ಸ್ ಇರಬಹುದು ಪ್ರಿಸಿ ರೈಟಿಂಗ್ ಫಿಫ್ಟೀನ್ ಮಿನಿಟ್ಸ್ ಎಸ್ ಎ ಫೋರ್ಟಿ ಫೈವ್ ಮಿನಿಟ್ಸ್ ಸೊ ಇದು ಸುಲಭವಾಗಿ ನಾವಿಲ್ಲಿ ಕೂತ್ಕೊಂಡು ಕುತ್ಕೊಂಡು ಹೇಳ್ಬಹುದು ಇಲ್ಲ ಅಂತ ನಾ ಹೇಳೋದಿಲ್ಲ ಎಕ್ಸಾಮಿಗೆ ಹೋದಾಗ ಅದ್ರದೇ ಆದಂತಹ ಸ್ಟ್ರೆಸ್ ಅನ್ನೋದು ಇರುತ್ತೆ ಎಕ್ಸಾಮ್ ಪಾಸ್ ಮಾಡಬೇಕು ಇರುತ್ತೆ ಲಾಸ್ಟ್ ಅಟೆಂಪ್ಟ್ ಅನ್ನೋ ಒಂದು ಸ್ಟ್ರೆಸ್ ಇರುತ್ತೆ ಅದನ್ನೆಲ್ಲ ನೀವು ಬದಿಗಿಡಬೇಕಾಗತ್ತೆ ಯಾಕೆ ಅಂತಂದ್ರೆ ಆಗ್ಲೇ ಹೇಳದ್ನಲ್ಲ ಇಟ್ಸ್ ಅ ಲೈಫ್ ಚೇಂಜಿಂಗ್ ಥಿಂಗ್ ಹೇಳಕ್ಕಾಗಲ್ಲ ನೀವು ಈ ಸರ್ತಿ ಬರೆಯುವಂತಹ ಆನ್ಸರ್ ಶೀಟ್ ನಿಮ್ಮ ಲೈಫ್ ಲೈಫ್ನ ಚೇಂಜ್ ಮಾಡಬಹುದು ನೀವ್ ಅನ್ಕೊಂಡಿರೋ ನಿಮ್ಮ ಪಿ ಎಸ್ ಐ ಆಫೀಸರ್ ಆಗುವಂತ ಒಂದು ಗೋಲನ್ನ ರೀಚ್ ಮಾಡಿಸಬಹುದಾಗಿದೆ ಸೊ ಹಾಗಾಗಿ ಅದಕ್ಕೆ ಇವತ್ತಿಂದನೆ ಪ್ರಾಕ್ಟೀಸ್ ಬೇಕು ಆದಷ್ಟು ನ್ಯೂಸ್ ಪೇಪರ್ನ ಓದಿ ನ್ಯೂಸ್ ಪೇಪರ್ ನ ಸಹಾಯದಿಂದ ಪೇಪರ್ ಒನ್ನಿಗೆ ಗೆ ಸಂಬಂಧಿಸಿದ ರೈಟಿಂಗ್ ಸ್ಕಿಲ್ಸ್ ಹಾಗೂ ರೀಡಿಂಗ್ ಸ್ಕಿಲ್ಸ್ ಅನ್ನ ನೀವು ಇನ್ನಷ್ಟು ಡೆವಲಪ್ ಮಾಡಬಹುದಾಗಿದೆ ಅಂಡ್ ಪ್ರತಿನಿತ್ಯ ಏನು ಪ್ರಾಕ್ಟೀಸ್ ಮಾಡ್ತಿರ್ತೀರ ಅವಾಗ ಟೈಮ್ ಸೆಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಲೆಟ್ಸ್ ಎಕ್ಸಾಂಪಲ್ ಈಗ ಮಂಡೇ ಯು ಆರ್ ಡೂಯಿಂಗ್ ಟ್ರಾನ್ಸ್ಲೇಷನ್ ಓಕೆ ಯಾವುದೋ ಒಂದು ಟ್ರಾನ್ಸ್ಲೇಟ್ ಮಾಡಿ ಎರಡು ಮಾಡಬೇಡಿ ಯಾಕೆಂದರೆ ಪೇಪರ್ ಟೂ ಕೂಡ ನೀವು ರೆಫರ್ ಮಾಡ್ಬೇಕಲ್ವಾ ಸೊ ಹಾಗಾಗಿ ಪೇಪರ್ ಟೂ ಕೂಡ ನೀವು ಪ್ರಿಪೇರ್ ಆಗಬೇಕಲ್ವಾ ಹಾಗಾಗಿ ಸೊ ಮೊದಲನೇ ದಿನ ಟ್ರಾನ್ಸ್ಲೇಷನ್ ಬಹುಶಃ ಒನ್ ಅವರ್ ತಗೊಳ್ತೀರಾ ನೆಕ್ಸ್ಟ್ ಟ್ಯೂಸ್ಡೇ ಟ್ಯೂಸ್ಡೇ ಕೂಡ ಸೇಮ್ ವೆಡ್ನೆಸ್ ಡೇ ಬರ್ತೀರಾ ದೆನ್ ಇಟ್ ವಿಲ್ ರೆಡ್ಯೂಸ್ ಟು ಫಿಫ್ಟಿ ಮಿನಿಟ್ಸ್ ಸೊ ಟೆನ್ ಮಿನಿಟ್ಸ್ ನ ನೀವು ಕಡಿಮೆ ಮಾಡ್ಕೊಂಡಿದ್ದೀರಾ ದೆನ್ ಥರ್ಸ್ಡೇ ಅದೇ ಪ್ಯಾಟರ್ನ್ ಫಾಲೋ ಆಗಿದೆ ಫ್ರೈಡೆ ಕೂಡ ಅದೇ ಪ್ಯಾಟರ್ನ್ ಫಾಲೋ ಆಗಿದೆ ಸ್ಯಾಟರ್ಡೆ ಬರ್ತೀರಾ ಫಾರ್ಟಿ ಮಿನಿಟ್ಸ್ ಕೇಳಿತೀರಾ ದೆನ್ ಥರ್ಟಿ ಮಿನಿಟ್ಸ್ ದೆನ್ ಟ್ವೆಲ್ ಮಿನಿಟ್ಸ್ ದೆನ್ ಟೆನ್ ಮಿನಿಟ್ಸ್ ದೆನ್ ಲಾಸ್ಟ್ ಎರಡು ವಿಷಯಗಳು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ಯೂಶಲಿ ಸ್ಟೂಡೆಂಟ್ಸ್ ಆಸ್ಕ್ ಮೀ ಯಾವ ವಿಷಯವನ್ನ ನಾವು ಫಸ್ಟ್ ಬರಿಬೇಕು ಟ್ರಾನ್ಸ್ಲೇಷನ್ ಫಸ್ಟ್ ಬರಿಬೇಕಾ ಪ್ರಿಸ್ಸಿ ಫಸ್ಟ್ ಎ ಫಸ್ಟ್ ಬರಿಬೇಕಾ ಕೆಲವ್ರು ಏನ್ ಮಾಡ್ತೀರಾ ಫಸ್ಟ್ ಎಸ್ ಎ ತಗೊಂಡ್ಬಿಡೋಣ ಸೊ ಯೂಶಲಿ ಸ್ಟೂಡೆಂಟ್ಸ್ ಕೇಳುವಂತ ಮತ್ತೊಂದು ಪ್ರಶ್ನೆ ಏನು ಅಂತ ಅಂದ್ರೆ ಯಾವ ಕಾನ್ಸೆಪ್ಟ್ ಅನ್ನ ನಾವು ಫಸ್ಟ್ ಬರಿಬೇಕಾಗುತ್ತೆ ವೆದರ್ ಇಟ್ ಈಸ್ ಟ್ರಾನ್ಸ್ಲೇಷನ್ ಪ್ರಿಸ್ಸಿ ಆರ್ ಎಸ್ ಎ ರೈಟಿಂಗ್ ಅಂತ ಕೇಳ್ತೀರಾ ವಾಟ್ ಐ ಸೇ ಈಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಿಪ್ರೇಷನ್ಸ್ ನೀವು ಸಪೋಸ್ ಏನಾದರೂ ತುಂಬಾ ಚೆನ್ನಾಗಿ ಎಸ್ ಎ ರಿಗಾರ್ಡಿಂಗ್ ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಗೋ ಫಾರ್ ಫಾರ್ವರ್ಡ್ ಫಸ್ಟ್ ಎಸ್ ಎನ ಕಂಪ್ಲೀಟ್ ಮಾಡಿ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ವಿಷಯ ಬರೆಯೋದಕ್ಕೆ ನೀವು ಹೆಚ್ಚಿನ ಸಮಯವನ್ನ ತಗೊಳ್ಳೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವ್ರು ಏನ್ ಹೇಳ್ತಾರೆ ಅಂತಂದರೆ ಫಸ್ಟ್ ಎಸ್ ಎನೇ ಬರೀರಿ ಗೊತ್ತೋ ಗೊತ್ತಿಲ್ಲೋ ಅಂತ ಹೇಳ್ತಾರೆ ಐ ಡೋಂಟ್ ಸೇ ದಟ್ ಯಾಕೆ ಅಂತಂದ್ರೆ ಗೊತ್ತೋ ಗೊತ್ತಿಲ್ವೋ ಎಸ್ ಏನೇ ಬರೀರಿ ಅಂದಾಗ ನಿಮ್ಮ ಟೈಮ್ ನ ನೀವು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂಡ್ ಆ ಟೈಮ್ ಕೆಲವೊಮ್ಮೆ ವೇಸ್ಟ್ ಆಗಿ ಹೋಗುತ್ತೆ ಸೊ ಇಟ್ ಶುಡ್ ನಾಟ್ ಬಿ ಡನ್ ಸಪೋಸ್ ನಿಮಗೆ ಪ್ರಿಸಿ ರೈಟಿಂಗ್ ಚೆನ್ನಾಗಿ ಬರುತ್ತೆ ಬರೆಯೋದಕ್ಕೆ ಅಂದ್ರೆ ಗೋ ಫಾರ್ ಇಟ್ ಇಲ್ಲ ಟ್ರಾನ್ಸ್ಲೇಷನ್ ಅಲ್ಲಿ ನೀವು ಚೆನ್ನಾಗಿ ಬರೀತೀರಾ ಅಂದ್ರೆ ಗೋ ಇಟ್ ಟ್ರಾನ್ಸ್ಲೇಷನ್ ಅಲ್ಲಿ ಎರಡು ಪ್ರಶ್ನೆ ಇರುತ್ತೆ ಯಾವ್ದಾದ್ರೂ ಪರವಾಗಿಲ್ಲ ಎನಿಥಿಂಗ್ ಯಾವ್ದೋ ಒಂದು ಕ್ವೆಶ್ಚನ್ ಆದ್ರೂ ಕಂಪ್ಲೀಟ್ ಆಗಿ ಬರ್ದಿರ್ತೀರಾ ಸೊ ಹಾಗಾಗಿ ಡಿಪೆಂಡಿಂಗ್ ಆನ್ ಯೋರ್ ಪ್ರಿಪರೇಷನ್ ಲೆವೆಲ್ ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ ಯಾವ ಟಾಪಿಕ್ ನಿಮಗ್ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ನಿಮ್ಗೆ ಚೆನ್ನಾಗಿ ಬರುತ್ತೆ ಆ ಟಾಪಿಕ್ ಅನ್ನ ತಗೊಂಡು ಫಸ್ಟ್ ಕಂಪ್ಲೀಟ್ ಮಾಡಿ ಓಕೆ ಸೊ ಹೀಗೆ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ ಎಕ್ಸಾಮ್ ನಲ್ಲಿ ಕೂತು ಯಾವ್ದನ್ನ ಬರಿಬೇಕು ಅಂತ ಹೇಳಿ ಪ್ರಿಪರೇಷನ್ಸ್ ಎವ್ರಿ ಡೇ ನಡದೆ ನಡೆಯುತ್ತೆ ಬಟ್ ಎಕ್ಸಾಮ್ ಅಲ್ಲಿ ಕೂತಾಗ್ಲಷ್ಟೇ ಗೊತ್ತಾಗೋದು ಎಷ್ಟು ಮಟ್ಟಿಗೆ ನಾವು ಪ್ರಿಪೇರ್ ಆಗಿದ್ದೀವಿ ಅಂತ ಅದ್ ಯಾವ್ದೇ ಎಕ್ಸಾಮ್ ಇರಬಹುದು ಅಲ್ವಾ ಕೊನೆಯದಾಗಿ ಈ ಟಿಪ್ ಅನ್ನ ನಾನು ಹೇಳ್ತಾ ಇದ್ದೀನಿ ಅಂಡ್ ಇಫ್ ಯು ಫೀಲ್ ದಿಸ್ ಇಸ್ ರಿಮೆಂಬರಿಂಗ್ ವರ್ತ್ ನೆನಪಿಟ್ಕೊಳ್ಳೋದಕ್ಕೆ ಇದು ನಿಮ್ಮ ಪರೀಕ್ಷೆಗೆ ನಿಮ್ಗೆ ಸಹಾಯ ಮಾಡುತ್ತೆ ಅನ್ಸುದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ ಟ್ರಾನ್ಸ್ಲೇಷನ್ ಅಂತ ಬಂದಾಗ ಗ್ರಾಮರ್ ಟೆನ್ಸಸ್ ಪಾರ್ಟ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅದ್ರ ಜೊತೆಲಿ ಪ್ರಿಪೋಸಿಷನ್ಸ್ ಇನ್ ಆನ್ ಆಫ್ ಟೂ ಅಂತೆಲ್ಲ ಬರುತ್ತಲ್ಲ ಅದರ ಬಳಕೆ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇದಾದ್ಮೇಲೆ ಸೆಂಟೆನ್ಸ್ ಫಾರ್ಮೇಶನ್ ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಇರಬಹುದು ಅಥವಾ ಇಂಗ್ಲಿಷ್ನಿಂದ ಕನ್ನಡ ಭಾಷೆಗಿರಬಹುದು ಇದನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಒಕ್ಯಾಬುಲರಿ ಟ್ರಾನ್ಸ್ಲೇಷನ್ ಅಂತ ಬಂದಾಗ ಎರಡು ಲ್ಯಾಂಗ್ವೇಜ್ ನಲ್ಲಿ ನೀವು ಸೆಂಟೆನ್ಸ್ ಫಾರ್ಮೇಶನ್ ಹಾಗೂ ಒಕಾಬುಲರಿನ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಇಂಗ್ಲಿಷ್ ಅಂತ ಬಂದಾಗ ಟೆನ್ಸಸ್ ಹಾಗೂ ಪ್ರಿಪೋಸಿಷನ್ ನೆಕ್ಸ್ಟ್ ಕಮಿಂಗ್ ಟು ಪ್ರಿಸಿ ರೈಟಿಂಗ್ ಪ್ರಿಸಿಯಲ್ಲಿ ಬಹಳಷ್ಟು ಜನ ಏನ್ ಮಾಡ್ತೀರಾ ಟೈಟಲ್ ಬರೆಯೋದೇ ಮರ್ತ ಬಿಡ್ತೀರಾ ಟೈಟಲ್ ನಿಮಗೆ ಒಂದು ಅಂಕಗಳನ್ನ ತಂದು ಕೊಡುತ್ತೆ ಟೈಟಲ್ ನ ಮರಿಬೇಡಿ ಟೈಟಲ್ ಹೇಗೆ ಡಿಸೈಡ್ ಮಾಡೋದು ಫಸ್ಟ್ ಟೈಟಲ್ ಬರೆದು ಇಲ್ಲ ಸಾರಾಂಶ ಬರೆಯೋದಾ ಅಥವಾ ಸಾರಾಂಶ ಬರೆದು ಟೈಟಲ್ ಬರೆಯೋದಾ ನನ್ನನ್ ಕೇಳಿದ್ರೆ ಬೆಟರ್ ಈಸ್ ಫಸ್ಟ್ ಯೋಚನೆ ಮಾಡಿ ಸಬ್ಜೆಕ್ಟ್ ಏನಿದೆ ಹೇಗ್ ಬರಿಬೇಕು ಅಂತ ಆಮೇಲೆ ಟೈಟಲ್ ಬರೆದು ಸಾರಾಂಶ ಬರವಣಿಗೆನ ಬರೀರಿ ನೀವು ಸಾರಾಂಶ ಬರವಣಿಗೆ ಬರೆದು ಟೈಟಲ್ ಕೂಡ ಬರೀಬಹುದು ಬಟ್ ಕೆಲವ್ರು ಏನ್ ಮಾಡ್ತೀರಾ ಅಂದ್ರೆ ಮರ್ತು ಬಿಡ್ತೀರಾ ಟೈಟಲ್ ಬರೆಯೋದು ಸೊ ಹಾಗಾಗಿ ಇಟ್ ಈಸ್ ಅಪ್ ಟು ಯು ಬಟ್ ನನ್ನ ಕೇಳಿದ್ರೆ ಮೊದಲಿಗೆ ಟೈಟಲ್ ಬರೆಯೋದು ಬೆಟರ್ ಇರುತ್ತೆ ಪ್ರಶ್ನೆಲಿರುವಂತಹ ವಿಷಯವನ್ನ ನೀವು ಇಲ್ಲಿ ತುಂಬಾ ಚೆನ್ನಾಗಿ ಬರಿಬೇಕಾಗುತ್ತೆ ಸ್ವಂತ ಅನುಭವಗಳನ್ನ ನೀವು ಇಲ್ಲೆಲ್ಲ ಬರೀಬಾರ್ದು ಪ್ರಿಸಿ ರೈಟಿಂಗ್ ನಲ್ಲಿ ನಾನು ನಿಮ್ಗೆ ಇದನ್ನ ಬಹಳಷ್ಟು ಬಾರಿ ಹೇಳಿದೀನಿ ದೆನ್ ಕಾಮ್ಸ್ ಟು ಎಸ್ ಎ ಎಸ್ಎಲ್ಲಿ ಎರಡು ವಿಷಯ ಇಂಪಾರ್ಟೆಂಟ್ ಆಗುತ್ತೆ ಒಂದು ಟಾಪಿಕ್ ಸೆಲೆಕ್ಷನ್ ಇರಬಹುದು ಅದಾದ್ಮೇಲೆ ಇನ್ನೊಂದೇನು ಪ್ರಾಪರ್ ಎಕ್ಸಿಕ್ಯೂಷನ್ ಅಥವಾ ಪ್ರಾಪರ್ ಪ್ರೆಸೆಂಟೇಶನ್ ಅಂತ ಹೇಳ್ತೀವಿ ಪ್ಯಾರಾಗ್ರಾಫ್ ವೈಸೆ ಬರ್ಕೊಂಡು ಹೋಗೋದು ತಪ್ಪಾಗುತ್ತೆ ಹಾಗೂ ಸ್ಪೇಸ್ ಕೊಡದೆ ಕೂಡ ಬರೆಯೋದು ಕೂಡ ತಪ್ಪಾಗುತ್ತೆ ಹಾಗಾಗಿ ಟಾಪಿಕ್ ಯಾವ ಸೆಲೆಕ್ಟ್ ಮಾಡ್ತಿದ್ದೀರಾ ಅನ್ನೋದ್ರಲ್ಲೂ ಕೂಡ ಗಮನಹರಿಸಿ ಟಾಪಿಕ್ನ ಸೆಲೆಕ್ಟ್ ಮಾಡಿ ಆ ಟಾಪಿಕ್ ಬಗ್ಗೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಗೊತ್ತಿರಬೇಕಾಗುತ್ತೆ ಹಾಗೂ ಅದನ್ನ ಬರೆಯುವಾಗ ಹುಷಾರಾಗಿ ಗ್ರಾಫ್ಗಳನ್ನು ಬಳಸಿ ಸ್ಪೇಸ್ ಕೊಟ್ಟು ಅರ್ಥ ಆಗುವಂತ ರೀತಿಯಲ್ಲಿ ಬರೀರಿ ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಕೇವಲ ಆನ್ಸರ್ ಮಾಡೋದಷ್ಟೇ ಅಲ್ಲ ಆನ್ಸರ್ ಮಾಡೋದಕ್ಕೆ ಒಂದು ರೀತಿ ಅಂತ ಇರುತ್ತೆ ಒಂದು ವೇ ಅಂತ ಇರುತ್ತೆ ಅದನ್ನ ಫಾಲೋ ಮಾಡಬೇಕಾಗತ್ತೆ ಸೊ ಈ ಮೂರು ಟಿಪ್ಸ್ ನಾನು ಇಲ್ಲಿ ಬರ್ದಿದೀನಿ ಟ್ರಾನ್ಸ್ಲೇಷನ್ ಪ್ರಿಸಿ ಹಾಗೂ ಎಸ್ ಎ ಇದು ಇದೇ ರೀತಿಯಲ್ಲಿ ನೀವು ಫಾಲೋ ಮಾಡ್ತಾ ಇದ್ದೀರಾ ಹಾಗೂ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಆಗ್ಲೇ ಹೇಳಿದ್ನಲ್ಲ ರೀಡಿಂಗ್ ಸ್ಕಿಲ್ಸ್ ಮತ್ತೆ ರೈಟಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಆದಷ್ಟು ಅದರ ಮೇಲೆ ಗಮನವನ್ನು ಹರಿಸಿ ಪ್ರಾಕ್ಟೀಸ್ ಮಾಡಿ ಓಕೆ ಸೊ ಇದಾಗಿತ್ತು ಇವತ್ತಿನ ಸೆಷನ್ ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆ ಪ್ರಿಪ್ರೇಷನ್ಸ್ ಹೇಗ್ ಮಾಡ್ಕೋಬೇಕು ಯಾವ ಪೇಪರ್ ಓದ್ಬೇಕಾಗುತ್ತೆ ಯಾವ ಮ್ಯಾಗ್ಝಿನ್ ಓದ್ಬೇಕಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಹಾಗೂ ಯಾವ ಟಾಪಿಕ್ ನ ಫಸ್ಟ್ ಸೆಲೆಕ್ಟ್ ಮಾಡಿ ಎಕ್ಸಾಮ್ ನಲ್ಲಿ ಬರೆಯೋದು ಅನ್ನೋ ವಿಷಯಗಳು ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ಇದರಲ್ಲಿ ನಾನು ನಿಮ್ಗೆ ಕೊಟ್ಟಂತ ಮಾಹಿತಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಐ ಹೋಪ್ ದಿಸ್ ವಾಸ್ ಇನ್ಫಾರ್ಮೇಟಿವ್ ಅಂಡ್ ಹೆಲ್ಪ್ಫುಲ್ ಫಾರ್ ಯೋರ್ ಅಪ್ಕಮಿಂಗ್ ಪಿ ಎಸ್ ಐ ಎಕ್ಸಾಮ್ಸ್ ಸೊ ಇವತ್ತಿನ ಸೆಷನ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇಫ್ ಯು ಲೈಕ್ ಟುಡೇ ಸೆಷನ್ ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್ ಪೇಪರ್ ಒನ್ ರಿಗಾರ್ಡಿಂಗ್ ಅಲ್ಲಿ ಇನ್ನೇನಾದ್ರೂ ಡೌಟ್ ಇದೆ ಅಂತ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಬಹುದು ಮತ್ತೊಂದು ಸೆಷನ್ ಅದಕ್ಕೆ ಅಂತಾನೆ ಹೇಳಿ ಮಾಡ್ಕೊಡೋಣ ಪ್ರಾಬ್ಲಮ್ ಏನಿಲ್ಲ ಸೊ ಯೆಸ್ ಹಿಯರ್ ಐ ಆಮ್ ಎಂಡಿಂಗ್ ದಿಸ್ ಸೆಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್ಗೆ ಹೊಸಬ್ರಿದಿರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಪೀಪಲ್ ಹ್ಯಾಪಿ ಲರ್ನಿಂಗ್